ಹಲೋ ಸ್ಟೂಡೆಂಟ್, ಇಂದಿನ ತರಗತಿಯಲ್ಲಿ ವ್ಯಾಕರಣದಲ್ಲಿ ತತ್ಸಮ ಮತ್ತು ತದ್ಭವಗಳ ಬಗ್ಗೆ ತಿಳ್ಕೊಂಡಿದ್ದೀರಲ್ವಾ? ಹಾಗಾದ್ರೆ ತತ್ಸಮ ಎಂದರೇನು? ತತ್ ಅಂದರೆ ಅದಕ್ಕೆ, ಸಮ ಅದಕ್ಕೆ ಸಮನಾಗಿರ್ತಕ್ಕಂಥದ್ದು ಅಂತ. ಹಾಗೆ ತದ್ಭವ ಎಂದರೆ ಈ ತದ್ಭವದ ಪದಗಳು ಹುಟ್ಟಿದಂಥವು, ಜನಿಸಿದಂಥವು, ಅಂದರೆ ಬೇರೆ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ಅದಕ್ಕೆ ಸ್ವಲ್ಪ ಬದಲಾವಣೆಗಳೊಂದಿಗೆ ಬಳಸಿರ್ತಕ್ಕಂಥ ಪದಗಳು ಅಂತ ಹೇಳಿದ್ದೆ ಅಲ್ವಾ? ಜಾತರ ಬಂದಿರತಕ್ಕಂಥದ್ದು ಯುದ್ಧ, ವೀರ,
ಧೀರ ವಾಕರಕ್ಕೆ ವಾಕರ ಬಂದಿದೆ. ನಿತ್ಯ ನಿಚ್ಚ ನಿತ್ಯ ನಿಚ್ಚ ನೋಡಿ ತಾಕರಕ್ಕೆ ಚಾಕರ ಬಂದಿರ್ತಕ್ಕಂಥದ್ದು ಅದು ವಿಜಾತಿ ಅಕ್ಷರಕ್ಕೆ ಸಜಾತಿ ಅಕ್ಷರ ಬಂದಿದೆ. ಪುಸ್ತಕ ಒತ್ತಿಗೆ ನೋಡಿ ಪುಸ್ತಕ ತತ್ಸಮಪದ ತದ್ವಪದ ಒತ್ತಿಗೆ ಅಂತ ಆಗುತ್ತದೆ. ಪಾವೋಗಿ ಪಾಕ್ಷರೋಗಿ ಆ ಅಕ್ಷರ ಬಂದಿರತಕ್ಕಂಥದ್ದು ಪುಸ್ತಕ ಒತ್ತಿಗೆ. ನಂತರ ಕಾವ್ಯ ಕಬ್ಬ ಇದು ಸಹ ವಿಜಾತಿ ಅಕ್ಷರವಾಗಿ ಸಜಾತಿ ಅಕ್ಷರ ಬಂದಿರತಕ್ಕಂಥದ್ದು. ಗ್ರಂಥಿ ಗಂಟು ಗ್ರಂಥಿ ಗಂಟು. ಸಿಂಹ ಸಿಂಗ ನೋಡಿ ಸಿಂಹಕ್ಕೆ ಸಿಂಗ ತದ್ವಾಗಿರ್ತಕ್ಕಂಥದ್ದು. ಮಾಲೆ ಮಾಲಾ ಮಾಲೆ ಮಾಲಾ ಈ ಕರಕ್ಕೆ ಆಕಾರ ಬಂದಿರತಕ್ಕಂಥದ್ದು ಮಾಲೆ ಮಾಲಾ. ಶ್ರೇಣಿ ಏಣಿ ಶ್ರೇಣಿ ಏಣಿ ಶಾಖಾರಕ್ಕೆ ಏಕಾರ ಬಂದಿರತಕ್ಕಂಥದ್ದು ಶ್ರೇಣಿ ನೋಡಿ ಶ್ರೇಣಿ ಏಣಿ. ವಿದ್ಯಾ ವಿದ್ಯೆ ವಂಶ ಪಂಚ ವಾಕರಕ್ಕೆ ವಾಕಾರ ಬಂದಿರತಕ್ಕಂಥದ್ದು ಶಾಖಾರಕ್ಕೆ ಚಾಕಾರ ಬಂದಿದೆ ವಂಶ ಪಂಚ. ದೃಷ್ಟಿ ದೀಪ್ತಿ ನೋಡಿ ತದ್ವರೂಪ ದೃಷ್ಟಿ ಅಂತ ಇದೆ ತತ್ಸವರೂಪ ತದ್ವರೂಪ ಏನಾಗಿದೆ ದೀಪ್ತಿ. ಸ್ಥಾನ ಕಾಣ ಇಲ್ಲಿ ಸ್ಥಾನ ಹೋಗಿ ಕಾಣ ಆಗಿರ್ತಕ್ಕಂಥ ತದ್ವರೂಪ. ಯಶ ಜಸ ಶಕ್ತಿ ಶಕುತಿ ನೋಡಿ ಶಕ್ತಿ ತತ್ಸವರೂಪ ತದ್ವರೂಪ ಶಕುತಿ. ವರ್ಣ ಬಣ್ಣ ವರ್ಣ ಅಂದರೆ ಬಣ್ಣನೆ ತಾನೆ ನೋಡಿ ವರ್ಣ ಇದು ತತ್ಸವರೂಪ ತದ್ವರೂಪ ಬಣ್ಣ. ಪ್ರಾಣ ಹರಣ ಪ್ರಾಣ ಅನ್ನೋದಕ್ಕೆ ಹರಣ ಅನ್ನೋದು ಆಕಾರಕ್ಕೆ ಆಕಾರ ಬಂದಿರತಕ್ಕಂಥದ್ದು. ಪಟ್ಟಣ ಪತ್ತನ ಪಟ್ಟಣ ಪತ್ತನ. ಕಾರ್ಯ ಪಜ್ಜ ಪತ್ರ ಬದಲಾಗಿ ಇಲ್ಲಿ ಸಜಾತಿ ಅಕ್ಷರ ಬಂದಿರತಕ್ಕಂಥದ್ದು ಕಾರ್ಯ ಪಜ್ಜ. ಕವಿ ಕಬ್ಬಿಗ ಕವಿ ತತ್ಸಮರೂಪ ಕಬ್ಬಿಗ ಇದು ತದ್ವರೂಪ. ವನ ಬನ ವಾಕರಕ್ಕೆ ವಾಕರ ವನ ಬನ. ವರ್ಷ ವರುಷ ವರ್ಷ ತತ್ಸಮರೂಪ ಆದರೆ ವರುಷ ತದ್ವರೂಪ. ಧರ ಧರೆ ಧರ ಅಂದರೆ ಭೂಮಿ ಅಥವಾ ನೋಡಿ ಧರ ಧರೆ ಇಲ್ಲಿ ಆಕಾರಕ್ಕೆ ಏಕರ ಬಂದಿರತಕ್ಕಂಥದ್ದು. ಚಂದ್ರ ಚಂದಿರ ಚಂದ್ರ ಇಲ್ಲಿ ತದ್ವರೂಪ ಚಂದಿರ. ರಾಯ ರಾಜ ಇಲ್ಲಿ ರಾಯ ಅಂತಕ್ಕಂಥದ್ದು ರಾಜ ತದ್ವರೂಪ ಬಂದಾಗ. ಗೆಳತಿ ಕೆಳದಿ ನೋಡಿ ಗಾಕಾರಕ್ಕೆ ಕಾಕಾರ ಬಂದಿರತಕ್ಕಂಥದ್ದು. ಸ್ನೇಹ ಮೇಘ ಸ್ನೇಹಕ್ಕೆ ಮೇಘ ತದ್ವರೂಪ. ಶಾಲಾ ತತ್ಸವರೂಪ ಆದರೆ ಶಾಲೆ ತದ್ವರೂಪ ಶಾಲಾ ಶಾಲೆ ಆಕಾರಕ್ಕೆ ಏಕಾರ ಬಂದಿರತಕ್ಕಂಥದ್ದು. ಶಕ್ತಿ ಶಕುತಿ ಇಲ್ಲಿ ನೋಡಿ ವಿದ್ಯಾರ್ಥಿ ಅಕ್ಷರವಾಗಿ ಏನಾಗಿದೆ ಶಕುತಿ ಮುಖವನ್ನು ಸೇರಿರ್ತಕ್ಕಂಥದ್ದು ಶಕುತಿ ಆಗಿದೆ. ತತ್ಸವರೂಪ ಶಕ್ತಿ ತದ್ವರೂಪ ಶಕುತಿ ನೋಡಿದ್ರೆ ವಿಷ್ಣು ಸಹ ನಿಮ್ಮ ತದ್ವದ ಪದಗಳು. ಇಂದಿನ ಹೋಮ್‌ವರ್ಕ್ ನಿಮಗೆ ತತ್ಸಮ ತದ್ವದ ಪದಗಳನ್ನ ನೀವು ಒಂದು ಬಾರಿ ಬರೆದು ಅಭ್ಯಾಸವನ್ನು ಮಾಡಿ ಮುಂದಿನ ತರಗತಿಯಲ್ಲಿ ನಾವು ಸಂಧಿಗಳನ್ನ ನೋಡ್ತಾ ಹೋಗೋಣ.